ಈ ವಿಡಿಯೋನ ನೋಡ್ತಾ ಇರ್ತಕ್ಕಂತಹ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ಕೂಡ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಜಾಬ್ ನೋಟಿಫಿಕೇಷನ್ ಅಥವಾ ಜಾಬ್ ಅಪ್ಡೇಟ್ನ ಕೊಡ್ತಾ ಇಲ್ಲ ವೀಕ್ಷಕರೇ. ಯಾಕೆ ಅಂತಂದರೆ ಈ ವಿಡಿಯೋನ ಮಾಡಲೇಬೇಕು ಅನ್ನಿಸ್ತು. ಯಾಕೆ ಅಂತಂದರೆ ಮೊಬೈಲ್ ಎಲ್ಲರೂ ಕೂಡ ಬಳಸ್ತಾರೆ, ಎಲ್ಲ ನಮ್ಮ ಸ್ಪರ್ಧಾ ಮಿತ್ರರು ಕೂಡ ಎಲ್ಲರೂ ಕೂಡ ಮೊಬೈಲ್ನ ಬಳಸ್ತಾರೆ. ಮೊಬೈಲ್ ಬಳಸ್ತಾ ಇರತಕ್ಕಂತಹ ಎಲ್ಲ ಸ್ಪರ್ಧಾ ಮಿತ್ರರು ಕೂಡ ತಪ್ಪದೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕೆ ಅಂತ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಈ ಒಬ್ಬ ಒಂದು ಮನುಷ್ಯನ ಮೊಬೈಲ್ ಬ್ಲಾಸ್ಟ್ ಆಗಿರತಕ್ಕಂತಹ ಒಂದು ಸಂಗತಿ ಬಂದಿರತಕ್ಕಂಥದ್ದು, ಈ ಒಂದು ವಿಡಿಯೋ ಯೂಟ್ಯೂಬ್ನಲ್ಲಿ ವೈರಲ್ ಕೂಡ ಆಗಿರತಕ್ಕಂಥದ್ದು, ಅದಕ್ಕೆ ಒಪ್ಪೋ ಕಂಪನಿಯವರು ಇವರಿಗೆ ಏನು ಕೊಟ್ಟಿದ್ದಾರೆ ಮತ್ತು ಏನು ಇವರಿಗೆ ಹೆಚ್ಚಿನ ಒಂದು ಸಹಾಯವನ್ನು ಕೂಡ ಏನೇನು ಮಾಡಿದ್ದಾರೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ವೀಕ್ಷಕರೇ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಮ್ಮ ಚಾನಲ್ನಲ್ಲಿ ಇದುವರೆಗೂ ಕೂಡ ಜಾಬ್ ಅಪ್ಡೇಟ್, ಜಾಬ್ ನ್ಯೂಸ್ ವಿಡಿಯೋಗಳನ್ನು ತರ್ತಾ ಇದ್ದೇವೆ. ಅದಕ್ಕಾಗಿ ಯಾರ್ಯಾರು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಬನ್ನಿ ವೀಕ್ಷಕರು, ಈಗ ಡೈರೆಕ್ಟಾಗಿ ವಿಡಿಯೋನ ಈಗ ಶುರು ಮಾಡೋಣ. ನೋಡಿ ವೀಕ್ಷಕರೇ, ಇವರು ಒಬ್ಬರು ಮೂಲತಃ ಆಟೋ ಚಾಲಕರಾಗಿರ್ತಕ್ಕಂಥದ್ದು. ಇವರು ಆಟೋ ಚಾಲಕ ಅಂದರೆ ಆಟೋವನ್ನು ಓಡಿಸುತ್ತಿರುವಾಗ ಇವರು ತಮ್ಮ ಮೊಬೈಲ್ನ ಒಂದು ಪ್ಯಾಂಟ್ನ ಜೇಬಿನ ಒಳಗೆ ಹಾಕ್ಕೊಂಡಿದ್ರಂತೆ. ಅದಕ್ಕಾಗಿ ಇವರು ಏನು ಮಾಡಿದ್ದಾರೆ ಅಂತಂದರೆ, ಜೇಬಿನಲ್ಲಿ ಹಾಕ್ಕೊಂಡಿದ್ದಂಥ ಫೋನ್ ಆಟೋಮೆಟಿಕ್ಕಾಗಿ ಹೊಗೆ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಹೊಗೆ ಬಿಟ್ಟ ನಂತರ ಡೈರೆಕ್ಟಾಗಿ ಅದು ಬ್ಲಾಸ್ಟ್ ಆಯಿತು ವೀಕ್ಷಕರೇ. ಅದು ಹೊಗೆ ಬಿಡುವಂಥ ಒಂದು ಸಂದರ್ಭದಲ್ಲಿ ಅವರು ಆ ಮೊಬೈಲ್ನ ತೆಗೆದುಕ್ಕೆ ಹೋಗ್ತಾರೆ. ಅದಕ್ಕಾಗಿ ಅವರು ತಮ್ಮ ಒಂದು ಸಂಪೂರ್ಣವಾದ ಒಂದು ಫೋನ್ ಬ್ಲಾಸ್ಟ್ ಆಗುತ್ತೆ ವೀಕ್ಷಕರೇ. ಅದಕ್ಕಾಗಿ ಆ ಬ್ಲಾಸ್ಟ್ ಆಗಿರತಕ್ಕಂಥ ಫೋನ್ನ ಒಂದು ಬ್ಯಾಟ್ರಿ ನೀವಾಗಲೇ ನೋಡಿರ್ಬೋದು ವೀಕ್ಷಕರೇ. ಅದಕ್ಕಾಗಿ ಈ ಒಂದು ಓಪೋ ಕಂಪನಿ ಅಂದರೆ ಆ ಫೋನ್ ಓಪೋ ಕಂಪನಿಯದ್ದು ಆಗಿರ್ತಕ್ಕಂಥದ್ದು. ಆ ಒಂದು ಓಪೋ ಕಂಪನಿಯವರು ಇವರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ ನೋಡೋದಾದ್ರಲ್ಲಿ, ಅವರು ಈ ಒಂದು ಬ್ಲಾಸ್ಟ್ ಆಗಿರ್ತಕ್ಕಂಥ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡು ಅದು ಹೇಗೆ ಬ್ಲಾಸ್ಟ್ ಆಯಿತು ಅಂತ ಲ್ಯಾಬ್ನಲ್ಲಿ ಚೆಕ್ ಮಾಡಿದಾಗ ಅದು ಡೈರೆಕ್ಟಾಗಿ ಒಳಗಿಂದಿನಿಂದನೇ ಅದು ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಇವರು ನೋಡ್ತಾ ಇರ್ಬೋದು ವೀಕ್ಷಕರೇ, ಇಲ್ಲಿ ಇವರದು ಇವರ ಒಂದು ಪ್ಯಾಂಟ್ನ ಒಂದು ಮೊಬೈಲ್ ಇಟ್ಟುಕೊಂಡಿದ್ದ ಒಂದು ಜಾಗ ಕೂಡ ಹೇಗಾಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಇವರ ಒಂದು ಫೋನ್ ತೆಗೆದುಕೊಂಡಿದ್ದಂತಹ ಒಂದು ಏನು ಬಿಲ್ ಇರುತ್ತೆ ಅದನ್ನು ಕೂಡ ತೋರಿಸ್ತಾ ಇದ್ದೀವಿ, ನೋಡ್ತಾ ಇರ್ಬೋದು ವೀಕ್ಷಕರೇ. ಇದು ಒಪ್ಪೋ ಕಂಪನಿಯ ಒಂದು ಫೋನ್ ಆಗಿರ್ತಕ್ಕಂಥದ್ದು. ಹಾಗೆಂದ ಮಾತ್ರಕ್ಕೆ ಒಪ್ಪೋ ಕಂಪನಿಯ ಎಲ್ಲ ಫೋನ್ಗಳು ಬ್ಲಾಸ್ಟ್ ಆಗುತ್ತವೆ ಅಂತ ಅಲ್ಲ, ಆದರೆ ಇವರ ಒಂದು ಲ್ಯಾಬ್ ಚೆಕ್ ಮಾಡಿದಾಗ ಅದು ಒಳಗಿನಿಂದನೇ ಬ್ಲಾಸ್ಟ್ ಆಗಿದೆ ಅನ್ನೋದರ ಸಂಪೂರ್ಣ ಮಾಹಿತಿ ಬಂದಿದೆ ವೀಕ್ಷಕರೇ. ಅದಕ್ಕಾಗಿ ಒಪ್ಪೋ ಕಂಪನಿಯವರು ಇವರಿಗೆ 2 ತಿಂಗಳ ಒಂದು ಹಣ, ಅಂದರೆ ಅವರು ಆಟೋ ಚಲಾಯಿಸುತ್ತಿದ್ದಂಥ ಅವರಿಗೆ 2 ತಿಂಗಳ ಮಟ್ಟಿಗೆ ಹಣವನ್ನು ಕೊಟ್ಟಿದ್ದಾರೆ ಮತ್ತು ಹೊಸ ಫೋನನ್ನು ಕೂಡ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಯಾವ ಯಾವ ಸ್ಪರ್ಧಾರ್ಥಿಗಳು ನಮ್ಮ ಚಾನಲ್ನಲ್ಲಿ ಇದ್ದೀರಾ, ಎಲ್ಲರೂ ಕೂಡ ಈ ರೀತಿ ಆಗದ ಹಾಗೆ ನೋಡ್ಕೋಬೇಕು. ಯಾಕೆ ಅಂತಂದರೆ ನೀವು ಸ್ಪರ್ಧಾರ್ಥಿಗಳು ಆಲ್ಮೋಸ್ಟ್ ಆಲ್ ಪೊಲೀಸ್ ಹುದ್ದೆಗಳಿಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ತುಂಬ ಜನ ಇದ್ದೀರಾ ವೀಕ್ಷಕರೇ. ಅದಕ್ಕಾಗಿ ಯಾರ್ಯಾರು ಈ ಒಂದು ಮೊಬೈಲ್ನ ಯೂಸ್ ಮಾಡ್ಕೊಳ್ತಿದ್ದೀರ, ಅಂದರೆ ಯಾವುದೇ ಒಂದು ಫೋನ್ ಆಗಿರ್ಬೋದು ಯೂಸ್ ಏನು ಮಾಡ್ತಾ ಇದ್ದೀರಲ್ಲ, ಎಲ್ಲರೂ ಕೂಡ ಯಾವುದೇ ಒಂದು ಬೇರೆ ಚಾರ್ಜರ್ನ ನೀವು ನಿಮ್ಮ ಫೋನ್ಗೆ ಹಾಕಬೇಡಿ ವೀಕ್ಷಕರೇ. ಮತ್ತು ಯಾವುದಾದ್ರೂ ಊರಿಗೆ ಹೋದಾಗ ನಿಮ್ಮ ಒಂದು ಸ್ವಂತ ಚಾರ್ಜರ್ನ ತೆಗೆದುಕೊಂಡು ಹೋಗಿ. ಹೀಗೆ ಮಾಡೋದ್ರಿಂದ ಈ ಇಂತಹ ಒಂದು ಏನು ಬ್ಲಾಸ್ಟ್ ಆಗುತ್ತವೆ ಅಂಥದ್ದನ್ನೆಲ್ಲ ನಾವು ನಾವು ಕೂಡ ಸೀರಿಯಸ್ ಆಗಿ ತಗೊಂಡು ಇದನ್ನು ಯಾವುದಾದ್ರೂ ಫೋನ್ ಯೂಸ್ ಮಾಡಬೇಕಾದ್ರೆ ಮಲ್ಕೊಂಡಾಗ ನಮ್ಮ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದು, ಹಾಗೆ ನಮ್ಮ ಒಂದು ಜೇಬಿನಲ್ಲಿ ಫೋನ್ ಹಾಕ್ಕೊಂಡು ಯೂಸ್ ಮಾಡೋದು, ಹಾಗೆ ಚಾರ್ಜ್ ಇಟ್ಟುಕೊಂಡಾಗ ನಮ್ಮ ಪಕ್ಕನೇ ಚಾರ್ಜ್ ಇಟ್ಕೊಂಡು ಹಾಗೆ ಯೂಸ್ ಮಾಡ್ತಾ ಇರೋದು, ಈ ರೀತಿಯ ಒಂದು ತಪ್ಪುಗಳನ್ನು ನಾವು ತುಂಬ ಜನ ಮಾಡ್ತಾ ಇರ್ತೀವಿ ವೀಕ್ಷಕರೇ. ಅದಕ್ಕಾಗಿ ಯಾವ ಯಾವ ಒಂದು ಸ್ಪರ್ಧಾ ಮಿತ್ರರು ಈ ರೀತಿಯ ಒಂದು ಇದನ್ನು ಅಂದರೆ ಬ್ಯಾಡ್ ಕ್ವಾಲಿಟೀಸ್ನ ಫೋನ್ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ವೀಕ್ಷಕರೇ, ಎಲ್ಲರೂ ಕೂಡ ಈ ಒಂದು ಈ ಕ್ಷಣದಿಂದಲೇ ಎಲ್ಲರೂ ಕೂಡ ನೀವು ಎಚ್ಚೆತ್ತುಕೊಂಡು ಯಾವುದೇ ಒಂದು ಸ್ಪರ್ಧಾ ಮಿತ್ರರು ಕೂಡ ಮಲ್ಕೊಂಡಾಗ ತಮ್ಮ ಪಕ್ಕದಲ್ಲಿ ಫೋನ್ನ ಸ್ವಿಚ್ ಆಫ್ ಮೋಡ್ನಲ್ಲಿ ಇಟ್ಟು ಮಲ್ಕೊಳ್ಳಿ. ಹಾಗೆ ಯಾರೂ ಕೂಡ ಚಾರ್ಜ್ಗೆ ಇಟ್ಟುಕೊಂಡು ಯೂಸ್ನ ಮಾಡಬೇಡಿ ವೀಕ್ಷಕರೇ. ಇದೇ ನಮ್ಮ ಒಂದು ವಿಡಿಯೋನ ಮಾಡುವುದರ ಒಂದು ಉದ್ದೇಶ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದರೆ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಕ್ಕಂತಹ ಎಲ್ಲ ಒಂದು ವೀಕ್ಷಕರು ಕೂಡ ಎಲ್ಲರೂ ಕೂಡ ಸ್ಪರ್ಧಾ ಮಿತ್ರರು ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಹೇಳೋದೇನು ಅಂತಂದರೆ, ಯಾರೂ ಕೂಡ ಇಂತಹ ಒಂದು ತಪ್ಪುಗಳನ್ನು ಮಾಡಬೇಡಿ. ಇವರು ಯಾವುದೇ ಒಂದು ತಪ್ಪುಗಳನ್ನು ಮಾಡಿಲ್ಲ, ಆದರೂ ಕೂಡ ಇವರ ಫೋನ್ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಏನು ನಮ್ಮ ಸ್ಪರ್ಧಾ ಮಿತ್ರರು ಇದ್ದೀರಾ, ಎಲ್ಲರೂ ಕೂಡ ಹೆಚ್ಚಿನದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಕ್ಕಂಥ ಒಂದು ಸ್ಪರ್ಧಾ ಮಿತ್ರರು ತುಂಬ ಜನ ಇದ್ದೀರಾ. ಅದಕ್ಕಾಗಿ ಫಿಸಿಕಲ್ಗೆ ನಿಮಗೆ ತೊಂದರೆ ಆಗಬಾರ್ದು ಅಂತಂದರೆ ಈ ಒಂದು ತಪ್ಪುಗಳನ್ನು ನೀವು ಮಾಡಬಾರ್ದು ಅಂತಲೇ ಹೇಳ್ಬೋದು ವೀಕ್ಷಕರೇ. ಅದಕ್ಕಾಗಿ ಈ ವಿಡಿಯೋನ ಮಾಡಿರ್ತಕ್ಕಂಥದ್ದು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟವಾಗಿತ್ತು ಅಂತಂದರೆ ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಆದಷ್ಟು ಈ ವಿಡಿಯೋನ ಎಲ್ಲ ನಿಮ್ಮ ಸ್ಪರ್ಧಾ ಮಿತ್ರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ. ಮತ್ತು ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ.